ಈಗ ನಾನು ಸೋಮವಾರ ಮಧ್ಯಾಹ್ನದೊಳಗೆ ಬೇಡಿಕೆಗಳ ಮೇಲೆಲ್ಲ ಸರ್ಕಾರದ ಉತ್ತರಗಳನ್ನೆಲ್ಲ ಮುಗಿಸಿ ಚುನಾವಣಾ ಸುಧಾರಣೆ ವಿಷಯವನ್ನು ನಾನು ಸೋಮವಾರ ಮಧ್ಯಾಹ್ನ ಮೇಲೆ ತಗೊಂಡು ಮಂಗಳವಾರ ಬುಧವಾರ ಚರ್ಚೆ ಮಾಡಿ ಅಧಿವೇಶನ ಮುಗಿಸೋದು ಅನ್ನೋದು ನಮ್ಮ ಬಿಸ್ನೆಸ್ ಅಡ್ವೈಸರಿ ಒಳಗೆ ಎಲ್ಲ ಹಂತದಲ್ಲೂ ಚರ್ಚೆ ಆಗಿರೋದು. ಆದರೆ ಈಗ ನಾನು ಈಗೊಂದು ಕೆಲವು ಸದಸ್ಯರುಗಳು ಇನ್ನೂ ಮಾತನಾಡಲೇಬೇಕು ಅನ್ನುವಂಥ ಅಪೇಕ್ಷೆ ಹೊಂದಿದ್ದಾರೆ. ಈಗ ನಾನು ಇಕ್ಕಟ್ಟಿನಲ್ಲಿದ್ದೀನಿ. ನನ್ನ ಸ್ಥಿತಿಯು ಸದಸ್ಯರಿಗೆ ಮಾತನಾಡಲಿಕ್ಕೆ ಕೊಟ್ಟರೆ ಸಚಿವರುಗಳಿಗೆ ಉತ್ತರ ಕೊಡಲಿಕ್ಕೆ ಅವಕಾಶ ಆಗೋದಿಲ್ಲ. ಆದರೆ ನನ್ನ ಮೂಲ ಅಪೇಕ್ಷೆ ಏನಿತ್ತು, ಸಚಿವರುಗಳಿಗೆ ಉತ್ತರ ಕೊಡಿಸೋದಕ್ಕೆ ಒಂದು ಕಾರಣ ಆಗಬೇಕು ಅಂತ. ಹಾಗಾಗಿ ಈಗ ಮತ್ತು ಸೋಮವಾರ ಇನ್ನು ಸಚಿವರುಗಳಿಗೆಲ್ಲ ಉತ್ತರ ಕೊಟ್ಟು ಮುಖ್ಯಮಂತ್ರಿಗಳ ಬೇಡಿಕೆಗಳನ್ನೆಲ್ಲ ಪಾಸ್ ಮಾಡೋದಕ್ಕೆ ಅವತ್ತು ಸಮಯ ಆಗೋದಿಲ್ಲ ಆಮೇಲೆ. ಹಾಗಾಗಿ ಇದೊಂದು ಇಕ್ಕಟ್ಟಿದೆ. ಆದರೂ ಈಗ ಒಂದು ಎರಡು ಮೂರು ಜನಕ್ಕೆ ನಾನು ಮಾತಾಡ್ಲಿಕ್ಕೆ ಕೊಡ್ತೀನಿ. ಆಮೇಲೆ ಹತ್ತತ್ತು ನಿಮಿಷ ಮಾತಾಡಬೇಕು. ಒಂದು ಎರಡು ಮೂರು ಜನಕ್ಕೆ ಅವಕಾಶ ಕೊಡ್ತೀನಿ. ಅದಾದಮೇಲೆ ಆಮೇಲೆ ಒಂದು ಗಂಟೆ ಅಥವಾ ಕೆಲವು ಸಚಿವರುಗಳು ಒಂದು 15-20 ನಿಮಿಷದಲ್ಲಿ ತಮ್ಮ ಖಾತೆಗಳ ಬಗ್ಗೆ ಉತ್ತರ ಇವತ್ತು ಹೇಳ್ಬೋದು. ಒಂದು 3 ಸಚಿವರುಗಳು ಉತ್ತರನೂ ಹೇಳ್ಬೋದು. ಹಾಗಾಗಿ 3 ಸದಸ್ಯರಿಗೆ ಮತ್ತು 3 ಸಚಿವರುಗಳು ಈಗ ಈ ಬೇಡಿಕೆಗಳ ಮೇಲಿನ ವಿಷಯದಲ್ಲಿ ಚರ್ಚೆ ಮಾಡ್ಕೋಬೇಕು. ನೋಡ್ರಿ, 4 ಗಂಟೆ ತನಕ ತಾವು ನಡೆಸಿದ್ರೆ 4 ಗಂಟೆ ತನಕ ಈಗ ಇನ್ನೊಂದು ಸ್ವಲ್ಪ ಹೊತ್ತಿ ನೋಡ್ರಿ ಏನಾಗುತ್ತೆ ಅಂತ. ಓಕೆ, ನೀವು ಏನ್ ಮಾತಾಡ್ಲಿಕ್ಕೆ ಬೆಂಗಳೂರು ಬಗ್ಗೆ ನೀವು ಬೇಕು ಅಂತ ಕೇಳ್ತಿದ್ದೀರೋ, ಈಗ ನಿಮ್ಮ ವಿಪ್ ಅವ್ರ ಹತ್ರ ಮಾತಾಡ್ರಿ. ವಿಪ್ ಅವರು ನನಗೆ ಇಲ್ಲೊಂದು ಪಟ್ಟಿ ಕೊಟ್ಟಿದ್ದಾರೆ ಯಾವ್ಯಾವ ಪಾರ್ಟಿಯಿಂದ ಯಾರ್ಯಾರದ್ದು ಹೆಸರುಗಳು ಅಂತ. ಹಾಗಾಗಿ ಹೌದ್ರಿ, ಎಲ್ಲರೂ ಮಾತಾಡಬೇಕು. ಅದು ಮಧ್ಯದಲ್ಲಿ ಬರುತ್ತೆ ವಿಷಯ, ಮಾತಾಡೋರು ಕಾಲಮಿತಿ ಒಳಗಾಗತ್ತೆ. ಓಕೆ, ಈಗ ವಿನುಷಾ ನಿರೋ ಏನು ಎಚ್ ಕೆ ಪಾಟೀಲ್ ತಡಿಯ ಎಚ್ ಕೆ ಪಾಟೀಲ್ ಏನು ಹೇಳ್ತಿದ್ದಾರೆ? ಚುನಾವಣೆ ವಿಚಾರವಾಗಿ 2 ದಿನ ಚರ್ಚೆ ಮಾಡಬೇಕು. ಅದಕ್ಕೆ ಈ ಸದನ ತನ್ನ ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂಥೇಳಿ ತಾವು ಅಪೇಕ್ಷೆ ಪಟ್ಟಿದ್ದೀರಿ. ಭಾಳ ಗಂಭೀರವಾಗಿರ್ತಕ್ಕಂಥ ವಿಷಯ. ಒಂದು ಸಣ್ಣ ಅನುಕೂಲತೆಯನ್ನು, ಯಾರು ಯಾವಾಗ ಮಾತಾಡ್ತಾರೆ, ಮಾತಾಡಬೇಕು ಅನ್ನೋದನ್ನು ನಿರ್ಣಯಿಸಿ. ನೀವು 2:15 ರಿಂದ 2:20 ಮಾನ್ಯ ದೇಶಪಾಂಡೆಯವರು, 2:20 ರಿಂದ 2:25 ಮಾನ್ಯ ರಾಮಲಿಂಗರೆಡ್ಡಿಯವರು, ಅದು ನೀವು ಎಷ್ಟು ಟೈಮ್ ಕೊಡ್ತೈತೆ. ಹಾಗೆ ನೀವು ಯಾವ ಟೈಮ್ನಲ್ಲಿ 10 ನಿಮಿಷ ಹೆಚ್ಚು ಕಡಿಮೆ ಆಗುವಂತೆ ಆ ವ್ಯವಸ್ಥೆಯನ್ನು ಮಾಡಿದರೆ ಸರಿಯಾಗಿ ಚರ್ಚೆ ಮಾಡೋದಕ್ಕೆ ಒಳ್ಳೆ ಸಲಹೆ ಅದನ್ನು ದಯಮಾಡಿ ಮಾಡಿ. ಒಳ್ಳೆ ಸಲಹೆ, ನಾನು ಅದನ್ನು ಮಾಡ್ತೀನಿ. ದಯವಿಟ್ಟು ಎಲ್ಲರ ಸಹಕಾರ ಬೇಕು ಅದಕ್ಕೆ.